ಸೇರತಕ್ಕಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಇಲ್ಲಿ ಸೇರತಕ್ಕಂತ ಪೇರೆಂಟ್ಸ್ಗಳು, ನಮ್ಮ ಮುಖ್ಯವಾಗಿ ಶಿವತಾಂಡವ ಡ್ಯಾನ್ಸ್ ಸ್ಕೂಲ್ ವ್ಯವಸ್ಥಾಪಕರು ಆಗಿರ್ತಕ್ಕಂತ ವಿಕಿ ಚರಣ ಸಾರ್ ಅವರು ನಮ್ಮ ತುಂಬುಗಳನ್ನು ತಿಳಿಸ್ತಾ ಇದ್ದೀವಿ. ಮುಖ್ಯವಾಗಿ ನಾನು ಶಶಿ ಮಾಸ್ಟರ್ ಬಗ್ಗೆ ನಾನು ಹೇಳಬೇಕಾಗ್ತದೆ. ನಾನು ಸುಮಾರು ಕಾರ್ಯಕ್ರಮಗಳು ಶಶಿ ಮಾಸ್ಟರ್ ನೋಡಿದ್ದೀನಿ, ತುಂಬ ಅದ್ಭುತವಾಗಿ ಅವರು ಬಯೋಗ್ರಫಿ ಮಾಡ್ತಾರೆ. ಇವತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ಹೆಸರು ಮಾಡಿ ಎಲ್ಲರಿಗೂ ಮನೆ ಮಾತಾಗಿ ಅವರು ಬೆಳೆದಿದ್ದಾರೆ. ನಮ್ಮಂಥವ್ರಿಗೆ ಮಾರ್ಗದರ್ಶಕರಾಗಿ ನಮಗೆ ನೃತ್ಯ ಇದರಲ್ಲಿ ಏನು ನಾವು ಕಲಿಬೇಕು, ಮುಂದೆ ನಾವು ಏನು ಕಲಿಬೇಕಾಗ್ತದೆ ಅನ್ನೋದನ್ನು ಅವರ ಒಂದು ಮುಖಾಂತರವಾಗಿ ನಾವು ಒಂದು ಅವಕಾಶ ನಮಗೆ ಸಿಕ್ಕಿದೆ. ಮುಖ್ಯವಾಗಿ ಮಕ್ಕಳಿಗೆ ಪೋಷಕರು ಪ್ರೋತ್ಸಾಹ ನೀಡಬೇಕು, ಯಾಕಂದ್ರೆ ಯಾವೊಬ್ಬ ಮಕ್ಕಳಲ್ಲಿ ಏನು ಕಲೆ ಇದೆ ನಮ್ಗೆ ಗೊತ್ತಿರೋದಿಲ್ಲ. ಒಬ್ರು ಸಂಗೀತದಲ್ಲಿ ಆಸಕ್ತಿ ಆಗಿರ್ಬೋದು, ಒಬ್ರು ಡ್ಯಾನ್ಸ್ ಮುಖಾಂತರವಾಗಿ, ಒಬ್ರು ಆಟಗಾರಿಕೆ ಮುಖಾಂತರವಾಗಿ, ಈ ಥರ ಅವರದೇ ಆದಂತಹ ಒಂದು ಕಲೆ ಅವರಲ್ಲಿ ಇರುತ್ತೆ. ಅದರಿಂದ ನಾವು ಪೋಷಕರು ಕೂಡ ಸಹ ಅವರಿಗೆ ಬೆಂಬಲವಾಗಿ ನಿಂತುಕೊಂಡು ಅವರಿಗೆ ನಾವು ಸಪೋರ್ಟ್ ಮಾಡಬೇಕಾಗ್ತದೆ. ಇನ್ನೊಂದು ವಿಚಾರ ಹೇಳಬೇಕಾದ್ರೆ ನಮ್ಮ ಪರಿವರ್ತನಾ ಕಲಾ ಸಂಸ್ಥೆಯ ರಾಜ್ಯ ಅಧ್ಯಕ್ಷರು ಹಾಗೂ ಕದಂಬ ಸೇನೆಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ದೇವನಹಳ್ಳಿ ದೇವರಸಾ ನಮಗೆ ಗುರುಗಳವರು ತುಂಬ ಈಗ ಒಬ್ಬ ನಮ್ಮ ಕಲಾವಿದರನ್ನೆಲ್ಲ ತುಂಬ ಪರಿಚಯ ಮಾಡಿಕೊಟ್ಟಿದ್ದಾರೆ. ಈಗ ಸೀರಿಯಲ್ ಆಗಿರ್ಬೋದು, ಕನ್ನಡ ಇಂಡಸ್ಟ್ರಿಗೆ ಎಲ್ಲ ಸುಮಾರು ಜನ ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ. ನಿಮ್ಮಲ್ಲಿ ಯಾರೊಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿ ಎದುರಿಸಬಹುದು ಸಹ ಕೂಡ ಮುಂದಿನ ದಿನಗಳಲ್ಲಿ ಅವರ ಒಂದು ಬೆಂಬಲ ನಿಮಗೆ ಇದ್ದೇ ಇರ್ತದೆ. ಯಾವುದೇ ಸೀರಿಯಲ್ ಆಗಿರ್ಬಹುದು, ಕನ್ನಡ ಚಿತ್ರಗಳಲ್ಲಿ ಆಗಿರ್ಬೋದು, ಅವ್ರ ಮುಖಾಂತರವಾಗಿ ನಿಮಗೆಲ್ಲ ಒಂದು ಅವಕಾಶ ಮಾಡಿಕೊಡುವಂತ ಒಂದು ಅವಕಾಶ ಅವ್ರ ಮುಖಾಂತರವಾಗಿ ಇರುತ್ತದೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತೆ ನಮ್ಮ ಪೋಷಕರಿಗೂ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೂ ನನ್ನ ತುಂಬಲಿದೆ ತಿಳಿಸುತ್ತಾ, ಹಾಗೂ ನಮ್ಮ ರಾಮಮೂರ್ತಿ ಉದಯ ಸರ್ ಅವರು ದೇವನಹಳ್ಳಿಯಲ್ಲಿ ಒಳ್ಳೆಯ ಹೆಸರು ಮಾಡಿ ಒಳ್ಳೆಯ ಒಂದು ಕೀರ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಅವರೊಂದು ಡ್ಯಾನ್ಸ್ ಮುಖಾಂತರವಾಗಿ ಸುಮಾರು ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ಕಾರ್ಯಕ್ರಮ ಕೊಟ್ಟಿದ್ದಾರೆ, ಹೆಸರು ಮಾಡಿದ್ದಾರೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತಲಲ್ಲಿ ಅವರು ಹೆಸರು ಮಾಡಿ ಇವತ್ತು ಉದಯ ಡ್ಯಾನ್ಸ್ ಸ್ಕೂಲ್ ಅನ್ನೋದು ಒಂದು ಪ್ರಖ್ಯಾತಿ ಗಳಿಸಿದ್ದಾರೆ. ಈಗ ನಮ್ಮ ಮುಂದಿನ ದಿನಗಳಲ್ಲಿ ವಿಕ್ಕಿ ಚರಣ್ ಸರ್ ಅವರು ಈ ಒಂದು ಸ್ಕೂಲ್ನ ಅಭಿವೃದ್ಧಿಪಡಿಸಿ ಈ ಮಕ್ಕಳಿಗೆ ಒಳ್ಳೆಯ ನೃತ್ಯವನ್ನು ಕಲಿಸಿ ಅವರಿಗೆ ಒಂದು ಮಾರ್ಗದರ್ಶಕರಾಗಿ ಅವರಿಗೆ ಮುಂದೆ ಬೆಳೆಯೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಾಗಿಲ್ಲಿ ಅವರ ಹೆಸರನೇ ಪ್ರಾಥಮಿಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಎರಡು ಮಾತುಗಳನ್ನು ನನಗೆ ಆಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ವಂದಿಸುತ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.